ನೋಡಿ, ಈ ದೇಶದಲ್ಲಿ ಮೊದಲಿಗೆ ನಿಷೇಧ ಮಾಡಬೇಕಾದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಇವತ್ತು PFI, STPI, KFDಗಳು ಆಂತರಿಕ ಇದನ್ನು ಮಾಡಲಿಕ್ಕೆ, ಭದ್ರತೆಗೆ ಸಮಸ್ಯೆಗಳನ್ನು ಮಾಡಲಿಕ್ಕೆ, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡಲಿಕ್ಕೆ, ಆ ಶಕ್ತಿಗಳಿಗೆ ಪ್ರೇರಣೆ ಕೊಟ್ಟದ್ದು ಕಾಂಗ್ರೆಸ್. ಮಹಾತ್ಮ ಗಾಂಧಿ ಅವರಿಗೆ ಗೊತ್ತಿತ್ತು, ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಆಡಳಿತ ಮಾಡಿದ್ರೆ ಈ ದೇಶವನ್ನು ಹಾಳು ಮಾಡುತ್ತೆ, ಅದು ಹಾಳಾಗುತ್ತೆ. ಅದಕ್ಕೆ ಹೇಳಿದರು, ಸ್ವಾತಂತ್ರ್ಯ ನಂತರ ಅದನ್ನು ವಿಸರ್ಜನೆ ಮಾಡಿ. ಕಾಂಗ್ರೆಸ್ ಮಾಡಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಒಂದ್ಸಾರಿ ಅಧ್ಯಯನ ಮಾಡಲಿ. ಅಧ್ಯಯನ ಮಾಡಿ ಅವ್ರ ಕಾಲಘಟ್ಟದಲ್ಲಿ ಎಷ್ಟು ಜನರಿಗೆ PFI ನವರನ್ನ ರಕ್ಷಣೆ ಮಾಡಿದ್ದಾರೆ, ಹಂತಕರನ್ನ ರಕ್ಷಣೆ ಮಾಡಿದ್ದಾರೆ, ಗೋಹಂತಕರನ್ನ ರಕ್ಷಣೆ ಮಾಡಿದ್ದಾರೆ, ಇಂತಹ ಶಕ್ತಿಗಳಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಅವರು ಹೇಳ್ತಾರೆ ಕಾಂಗ್ರೆಸ್ ಅನ್ನು ನಿಷೇಧ ಮಾಡಿ. ನೋಡಿ, CBI ಅದೇ ಸ್ವತಂತ್ರವಾಗಿರ್ತಕ್ಕಂತ ಒಂದು ಸಂಸ್ಥೆ, ಎಲ್ಲರ ತನಿಖೆಯನ್ನು ಮಾಡುತ್ತದೆ. ತನಿಖೆ ಮಾಡತಕ್ಕಂಥದ್ದು CBI ಅಥವಾ IT ಇದೆಲ್ಲ ಇರ್ತಕ್ಕಂಥ. ಇವರು ಸರಿ ಇದ್ರೆ ಅದಕ್ಕೆ ಉತ್ತರ ಕೊಟ್ಟರಾಯ್ತು, ಭಯ ಪಡುವಂತ ಅವಶ್ಯಕತೆ ಏನು? ಇವರು ಕದ್ದಿದ್ರೆ ಭಯ ಪಡಬೇಕು, ಕದ್ದಿಲ್ಲ ಅಂದ್ರೆ ಧೈರ್ಯದಿಂದ ಹೋಗಿ ಉತ್ತರ ಕೊಡಬೇಕು. ಇವ್ರ ಕಾಲಘಟ್ಟದಲ್ಲಿ ಎಲ್ಲರ ಮೇಲೆ ತನಿಖೆ ಆಗಿದೆ, ಎಲ್ಲರೂ ಎದುರಿದ್ರ. ನರೇಂದ್ರ ಮೋದಿ ಅವರನ್ನೇ 9 ಗಂಟೆಗಳ ಕಾಲ ತನಿಖೆ ಮಾಡಿದ್ರು, ಅಮಿತ್ ಶಾ ಜೈಲಿಗೆ ಹಾಕಿದ್ರು. ಏನ್ ನಾವು ಸ್ಟ್ರೈಕ್ ಮಾಡಿದ್ರು, ಬೀದಿ ಹೋರಾಟ ಮಾಡಿದ್ವು, ಗಾಲ ಏನ್ ಮಾಡಿದ್ವಿ? ಇವ್ರದ್ದು ಸಮಸ್ಯೆ ನೋಡಿ, ಅವ್ರು ಜೈಲಿಗೆ ಹೋಗ್ತಾರೆ, ಕಾನೂನು ಪ್ರಕಾರ ಅಂತ ಆದ್ರೆ ಮೆರವಣಿಗೆ ತೆಗಿತಾರೆ. ಇದೊಂದು ಹೊಸ ಪ್ರಯೋಗ, ಜೈಲಿಗೆ ಹೋಗುವಾಗ ಮೆರವಣಿಗೆ ಮಾಡುವಂತದ್ದು, ಬರುವಾಗ ಮೆರವಣಿಗೆ ಮಾಡ್ತಾರೆ. ಎರಡನೇದು IT ದಾಳಿ ಆಗ್ತಾರೆ, ಜನ ಸೇರಿಸಿ ಗೋಳೋ ಅಂತ ಬೊಬ್ಬೆ ಹಾಕ್ತಾರೆ. ಏನು ಕಾನೂನಿಗೆ ಗೌರವ ಕೊಡುವವರು ಇವರು? ಕಾನೂನಿಗೆ ಗೌರವ ಕೊಡೋರು ಅದೇ ಉತ್ತರ ಕೊಡಿ, ಅಲ್ಲಿ ಹೋಗಿ ಭಯ ಹಾಕಿ ಬಿಡಬೇಕು. ಯಾವುದೇ ಕಾರಣಕ್ಕೆಲ್ಲ ನಮ್ಮ ಪೂರ್ತಿ 5 ವರ್ಷಗಳನ್ನು ಮುಗಿಸಿ ನಾವು ಚುನಾವಣೆಗೆ ಹೋಗ್ತೀವಿ. ನಮಗೇನು ಧಾವಂತ ಇಲ್ಲ. ಇವತ್ತು ಮುಖ್ಯಮಂತ್ರಿ ಆಗುವ ಧಾವಂತ ಇರೋದು DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನಿಗೆ. ನಮ್ಮ ಪಾರ್ಟಿಯಲ್ಲಿ ಇವ್ರಿಗಂತ ಧಾವಂತಗಳಿಲ್ಲ. ನೋಡಿ, ನಿನ್ನೆ ಅದಕ್ಕೆ ನಾನು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ, ಗೋಕಾಕದಲ್ಲೇ ಹೇಳಿದೆ. ಸ್ಪಷ್ಟ ಇದೆ, ನಾವೆಲ್ಲರನ್ನು ಇಟ್ಕೊಂಡು ಚುನಾವಣೆ ಹೋಗ್ತೀವಿ. ಈ ಚುನಾವಣೆಯನ್ನು ಎದುರಿಸಿ ಗೆಲ್ತೀವಿ. ನಮ್ಮೆಲ್ಲರೂ, ನಮ್ದು ಗುರಿ ಸುಭಾಷ್ ಚಂದ್ರ ಜಾರಕಿಹೊಳಿ ಅವ್ರದ್ದು ಇರಲಿ, ರಮೇಶ್ ಜಾರಕಿಹೊಳಿ ಅವ್ರದ್ದು, ಎಲ್ಲರದ್ದು ಗುರಿ ಒಂದೇ ಇದೆ. ಮುಂದಿನ 18ಕ್ಕೆ 18 ಸ್ಥಾನ ಇಲ್ಲಿ ಗೆಲ್ಲಬೇಕು, ರಾಜ್ಯದಲ್ಲಿ 150 ಸ್ಥಾನ ಗೆಲ್ಲಬೇಕು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನಿಗೆ ರಾಜಕೀಯ ಸನ್ಯಾಸ ತೋರಿಸಬೇಕು ಅಂತ ಹೇಳುವಂತ ಸವಾಲನ್ನು ರಮೇಶ್ ಜಾರಕಿಹೊಳಿ ತಗೊಂಡಿದ್ದಾರೆ, ನಾವು ತಗೊಂಡಿದ್ದೀವಿ. ಖುಷಿ ಮಾಡ್ಬೇಕಲ್ರಿ, ಖುಷಿ ಮಾಡ್ತೀವಿ. ಏನ್ ಚೇಂಜ್ ಮಾಡೋದಿಲ್ಲ, ಚೇಂಜ್ ಯಾಕೆ ಮಾಡ್ತೀವಿ? ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಪಾರ್ಟಿ ಅಷ್ಟು ಗಟ್ಟಿಯಾಗಿದೆ ಅಂತ ಲೆಕ್ಕ, ಅಷ್ಟು ಜನ ನಾಯಕರು ರೆಡಿ ಆಗಿದ್ದಾರೆ ಅಂತ ಲೆಕ್ಕ. ಯಾವ MLA ಸಿಟ್ಟಿಂಗ್ MLA ನಾವು ಚೇಂಜ್ ಮಾಡ್ಲಿಕ್ಕೆ ಅಂತ ಕಾರಣಗಳಿದ್ರೆ ಮಾತ್ರ ಯೋಚನೆ ಮಾಡ್ತೀವಿ. ಈಗ ಅಂತ ಯಾವ ಯೋಚನೆಗಳು ಇಲ್ಲ.